ಹನುಮನ ಊರು ಅಯೋಧ್ಯೆಗೆ ಹನುಮನ ಭಕ್ತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು 5ನೇ ತಾರೀಕು ಬರ್ತಾ ಇದ್ದಾರೆ ಇಲ್ಲಿನ ರಾಮ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಸೋ ಈ ಹಿನ್ನೆಲೆಯಲ್ಲಿ ಎರಡು ದಿನಗಳ ಮುಂಚಿತವಾಗಿಯೇ ಇಡೀ ಅಯೋಧ್ಯೆಯನ್ನ ಪೊಲೀಸ್ ಪಡೆಗಳು ಮತ್ತು ಅರಸೇನಾ ಪಡೆಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾವೆ ಅಂದರೆ ಎಲ್ಲ ಕಡೆ ಅಂತದಲ್ಲೂ ಕೂಡ ಭದ್ರತೆ 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 ನಿಮಗೆ ಎಲ್ಲಿಗೆ ಹೋದರೂ ಕೂಡ ಕಾಣಿಸುವಂಥದ್ದು ಭದ್ರತೆ ಪೊಲೀಸರು ಬಹಳಷ್ಟು ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಪ್ರಮುಖ ಬೀದಿಗಳನ್ನು ಹೊರತುಪಡಿಸಿ ಪ್ರಧಾನಮಂತ್ರಿಗಳು ಯಾವ್ಯಾವ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಆ ಸ್ಥಳಗಳಿಗೆ ಭಾರಿ ಭದ್ರತೆಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ನೋಡ್ತಾ ಇದ್ದೇವೆ ಈಗ ನಾವು ಇರುವಂತದ್ದು ಇದು ಹನುಮಾನ್ ಗಡಿ ಅನ್ನುವಂಥ ಪ್ರದೇಶ ಸೊ ಈ ಏರಿಯಾಗೆ 5ನೇ ತಾರೀಕು ಮೊದಲನೇದಾಗಿ ಪ್ರಧಾನಿಗಳು ಅಯೋಧ್ಯೆಗೆ ಆಗಮಿಸಿದ ಬಳಿಕ ಈ ಪ್ರದೇಶದಲ್ಲಿರುವಂಥ ಹನುಮಾನ್ ಗಡಿ ಅಂದರೆ ಆ ಹನುಮನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಮೊದಲು ಅಲ್ಲಿ ಹನುಮನಿಗೆ ಪೂಜೆ ಸಲ್ಲಿಸಿದ ಬಳಿಕ ಒಂದು 10 ನಿಮಿಷಗಳ ಕಾಲ ಅಲ್ಲಿ ಪೂಜೆ ಮತ್ತು ಗಂಟೆ ಹೊಡೆಯೋದು ಮತ್ತು ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದರ ಜೊತೆಗೆ ನಾವು ಆಗಲೇ ನೋಡ್ಬೋದು ಸೇನಾ ಹೆಲಿಕಾಪ್ಟರ್ಗಳು ಹೊರತುಪಡಿಸಿ ಜೊತೆಗೆ ಈ ಥರದ ಹೆಲಿಕಾಪ್ಟರ್ಗಳು ಕೂಡ ಇದು ಕೂಡ ಸೇನೆಗೆ ಸೇರಿರುವಂಥದ್ದು ಈ ಥರ ಹೆಲಿಕಾಪ್ಟರ್ಗಳು ಕೂಡ ಇಡೀ ಅಯೋಧ್ಯೆ ಅಂದರೆ ಇಡೀ ಅಯೋಧ್ಯೆಯಲ್ಲಿ ರೌಂಡ್ಸ್ ಮಾಡ್ತಾ ಇದ್ದಾವೆ ಮೇಲ್ಗಡೆ ಅಂದರೆ ಯಾರ ಈ ಒಂದು ಕಾರ್ಯಕ್ರಮಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ಮತ್ತು ಪ್ರಧಾನಿಗಳು ಆಗಮಿಸ್ತಾರೆ ಅನ್ನುವಂಥ ಕಾರ್ಯಕ್ರಮಕ್ಕೆ ಭಯೋತ್ಪಾದಕರ ಬೆದರಿಕೆ ಕೂಡ ಇರುವಂತಹ ಕಾರಣಕ್ಕೆ ಎಲ್ಲ ಕಡೆ ಸೇನಾ ಹೆಲಿಕಾಪ್ಟರ್ಗಳ ಜೊತೆಯಲ್ಲಿ ಈ ರೀತಿಯ ಎಲ್ಲವೂ ಕೂಡ ಮೇಲ್ಗಡೆ ಕೂಡ ರೌಂಡ್ಸ್ ಮಾಡ್ತಾ ಇರೋಂಥದ್ದನ್ನು ನಾವು ನೋಡ್ಬೋದು ಇನ್ನು ಪೊಲೀಸ್ ಭದ್ರತೆಯಲ್ಲಿ 3 ಹಂತಗಳಲ್ಲಿ ಮಾಡಿಕೊಳ್ಳಲಾಗಿದೆ ಮೊದಲನೇದ ಅಂದರೆ ಪ್ರಧಾನಿಗಳು ಭಾಗವಹಿಸುವಂಥ ಏರಿಯಾ ಅಥವಾ ಪ್ರಧಾನಿಗಳು ಹೋಗುವಂಥದ್ದು ಅದು ಪೂರ್ತಿಯಾಗಿ SPG ತಕ್ಕೆಯಲ್ಲಿರುತ್ತೆ ಅವರು ಯಾವ ಪೂರ್ತಿ ಭದ್ರತೆಯನ್ನು ಒದಗಿಸುವಂತಹ ಕೆಲಸ ಅವರದೇ ಆಗಿರುತ್ತೆ ಹಾಗಾಗಿ ಅದನ್ನು ಹೊರತುಪಡಿಸಿ ಮತ್ತು ಅರಸೇನಾ ತುಕಡಿಗಳನ್ನು ಕೂಡ ನಿಯೋಜಿಸಿಕೊಂಡಿದ್ದಾರೆ ಇನ್ನು ಪ್ರಮುಖ ಅಂದರೆ ಉತ್ತರ ಪ್ರದೇಶದ ವಿಶೇಷ ದಳಗಳು ಇರ್ತವೆ ವಿಶೇಷ ಸ್ಪೆಷಲ್ ಸ್ಕ್ವಾಡ್ಸ್ ಆ ತಂಡಗಳನ್ನು ಕೂಡ ವಿವಿಧ ಪ್ರದೇಶಗಳಿಗೆ ನಿಯೋಜನೆ ಮಾಡಿರುವಂಥದ್ದು ನಾವು ನೋಡ್ಬೋದು ಇದು ಈಗ ನಾವು ನೋಡೋದಾದರೆ ಈ ರೀತಿ ಪೊಲೀಸರು ಪದೇ ಪದೇ ವಿಸಿಟ್ ಮಾಡೋದು ಮತ್ತು ಅಲ್ಲಿಗೆ ಏನು ಭದ್ರತೆಗಳನ್ನು ಪರಿಶೀಲನೆ ಮಾಡುವಂಥದ್ದು ಎಲ್ಲವೂ ಕೂಡ ನಡೀತಾ ಇದೆ 3 ಹಂತಗಳಲ್ಲಿ ಸುಮಾರು 3,500 ಪೊಲೀಸ್ ಸಿಬ್ಬಂದಿಯನ್ನು ಈ ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡಲಾಗಿದೆ ಇದನ್ನು ಹೊರತುಪಡಿಸಿ ಏನು ಅರಸೇನಾ ತುಕಡಿಗಳಿರ್ಬೋದು ಮತ್ತು ಬೇರೆ ಬೇರೆಯ ವಿವಿಧ ಸಂಸ್ಥೆಗಳಂದರೆ ಭದ್ರತಾ ಸಂಸ್ಥೆಗಳಿರ್ಬೋದು ಎಲ್ಲವೂ ಕೂಡ ಇಡೀ ಪ್ರದೇಶವನ್ನು ತಮ್ಮ ತಕ್ಕೆಗೆ ತೆಗೆದುಕೊಂಡು ಭದ್ರತೆಯನ್ನು ಒದಗಿಸ್ತಾ ಇರುವಂಥದ್ದು ನಾವು ನೋಡ್ಬೋದು ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಮಂಜುನಾಥ್ ಸಿ ಸುವರ್ಣ ನ್ಯೂಸ್ ಅಯೋಧ್ಯೆ